पडलीहाळ व जत्राट येथे निप्पाणी पोलिसांचे पथसंचलन. 27 तारखेला होणाऱ्या ग्रामपंचायत निवडणूक प्रचार अंतिम टप्प्यात आलेला आहे. या निवडणुकीच्या काळात निप्पाणी तालुक्यातील कोणत्याही गावांमध्ये अनुचित प्रकार घडू नये, सर्व गावांमध्ये शांतता सुव्यवस्था राहावी यासाठी निप्पाणी पोलिसांच्या कडून नेहमी उत्तम पद्धतीच्या उपाययोजना राबविल्या जातात. निप्पाणी तालुक्यातील येणाऱ्या अतिशय संवेदनशील गावांमध्ये ग्रामपंचायत निवडणुकीच्या पार्श्वभूमीवर निप्पाणीचे मंडळ पोलीस निरीक्षक संतोष सत्यनाईक यांच्या प्रमुख मार्गदर्शनाखाली जत्राट व लिहाळ या दोन गावांमध्ये गावातील प्रमुख मार्गावरून बसवेश्वर स्थानकाच्या फौजदार अनिता राठोड, निप्पाणी शहर पोलीस स्थानकाचे फौजदार कुंभार, निप्पाणी ग्रामीण स्थानकाचे फौजदार तळवार यांच्या प्रमुख उपस्थितीत पोलीस प्रशासनाने ग्रामपंचायत निवडणुकीच्या पार्श्वभूमीवर पोलिसांचे पथसंचलन करण्यात आले. ಬಂದೋಬಸ್ತ್ ಸ್ಕೀಮ್ ಆಗಲಿ ಅಥವಾ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ತಯಾರಿಯನ್ನು ಮಾಡ್ಕೊಳ್ಬೇಕು. ಸೊ ಅದರ ಭಾಗವಾಗಿ ಇವತ್ತು ಬೆಳಿಗ್ಗೆ ನಮ್ಮ ರಥದ ಎಲ್ಲ ಸಿಬ್ಬಂದಿಗಳು ಮತ್ತು ಕೆ ಎಸ್ ಆರ್ ಪಿ ಪ್ಲೇಟನ್ನು ತಗೊಂಡು ಮತ್ತು ನಮ್ಮ ರಥದ ಎಲ್ಲ ನಾಲ್ಕು ಸ್ಟೇಷನ್ ವ್ಯಾಪ್ತಿಯಲ್ಲಿ ಯಾವುದು ಅತಿ ಸೂಕ್ಷ್ಮ ವಿಲೇಜ್ಗಳು ಯಾವಿದ್ದಾವೆ ಗ್ರಾಮ ಪಂಚಾಯತಿ ಒಂದು ಹಿತದೃಷ್ಟಿಯಿಂದ ಆ ವಿಲೇಜ್ಗಳಲ್ಲಿ ರೂಟ್ ಮಾರ್ಚ್ ಮಾಡಬೇಕಾಗ್ತದೆ. ಅದು ಪ್ರತಿ ವರ್ಷ ವಾಡಿಕೆಯಂತೆ ಪ್ರತಿಯೊಂದು ಜನರಲ್ ಇಲೆಕ್ಷನಲ್ಲಿ ಮಾಡ್ತಾ ಇರ್ತೀವಿ. ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಬೆಳಿಗ್ಗೆ ಇಲ್ಲಿ ಕಡ್ಲಾಳ ಗ್ರಾಮದಲ್ಲಿ ಆಯಿತು, ಆಮೇಲೆ ಜತ್ರಾಟ್ನಲ್ಲಿ ಆಗಿದೆ. ಇದರ ನಂತರ ಗ್ರಾಮೀಣ ಪೊಲೀಸ್ ಠಾಣೆಯ ಅಕ್ಕೋಳಾಗಲಿ, ಕುಗ್ನೋಳಿ, ಕುರ್ಲಿ, ಅಪ್ಪಾಚಿವಾಡಿ, ಸಂದಲ್ಗ ಮತ್ತು ಟೌನ್ ಪೊಲೀಸ್ ಸ್ಟೇಷನ್ ಹತ್ತಿರ ಸಿರುಗುಪ್ಪಿ ಮತ್ತು ಎರ್ನಾಳ್ ಮತ್ತು ಕಡಕ್ಲಾಟ್ದಲ್ಲಿ ಕಡಕ್ಲಾಟ್ ಮತ್ತು ಪಟ್ಟಣಕೋಡಿ ಗ್ರಾಮಗಳಲ್ಲಿ ಕೂಡ ರೂಟ್ ಮಾರ್ಚ್ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಅದನ್ನು ಹೊರತುಪಡಿಸಿ ವೃತ್ತದ ಒಂದು ಸುಮಾರು ಒಂದು 340 ಜನ ಸಿಬ್ಬಂದಿಗಳು ಇರ್ತಾರೆ. ಅದನ್ನು ಹೊರತುಪಡಿಸಿ ಹೊರಗಡೆಯಿಂದ ಒಂದು 120-130 ಜನ ಪೊಲೀಸ್ ಸಿಬ್ಬಂದಿಗಳು ಬರ್ತಾರೆ, ಹೋಮ್ಗಾರ್ಡ್ಸ್ ಬರ್ತಾರೆ, ಅವ್ರ ಜೊತೆ ಜೊತೆ ಡಿ ಎಸ್ ಪಿ ಹಂತದ ಒಬ್ಬ ಅಧಿಕಾರಿ ಬರ್ತಾರೆ, ಸಿ ಪಿ ಐ ಮತ್ತು ಪಿ ಎಸ್ ಐ ಮಟ್ಟದ ಎಲ್ಲ ಅಧಿಕಾರಿಗಳು ಈ ಬಂದೋಬಸ್ತಿಗೆ ಬರ್ತಾ ಇದ್ದಾರೆ. ಸೊ ಇದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಭಾಳಷ್ಟು ಹಳ್ಳಿಗಳಲ್ಲಿ ಯಾವುದೋ ಕಾನೂನು ಸುವ್ಯವಸ್ಥೆ ಭಂಗ ಆಗುವಂಥ ಯಾವ ಕೆಲವೊಂದು ಎಲಿಮೆಂಟ್ಸ್ ಇದ್ದ ಅವರೆಲ್ಲರ ಮೇಲೆ ಸೆಕ್ಯೂರಿಟಿ ಕೇಸಸ್ಗಳನ್ನ ದಾಖಲಿಸಲಾಗಿದೆ. ಹಾಗೆ ರೌಡಿ ಶೀಟರ್ಸ್ ಇದ್ದವ್ರ ಮೇಲೆ ಎಲ್ಲ ಕೂಡ 110 ಕೇಸ್ಗಳನ್ನು ಎಲ್ಲ ಮಾಡಲಾಗಿದೆ. ಸೊ ಅದನ್ನು ಹೊರತುಪಡಿಸಿ ಸಾಕಷ್ಟು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಯಾವುದೇ ಥರಕ್ಕೆ ಉಲ್ಲಂಘನೆ ಆಗಬಾರ್ದು ಅನ್ನೋ ಒಂದು ಹಿತದೃಷ್ಟಿಯಿಂದ ಎಲ್ಲ ನಮ್ಮ ಅಧಿಕಾರಿಗಳು, ನಮ್ಮೆಲ್ಲ ಬೀಟ್ ಸಿಬ್ಬಂದಿಗಳು ದಿನ ಪ್ರತಿದಿನ ಬೆಳಿಗ್ಗೆಯಿಂದ ರಾತ್ರಿ 10-11 ಗಂಟೆವರೆಗೆ ಆ ಸಂಬಂಧಪಟ್ಟ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಇಲ್ಲಿಸಿಟ್ ಲಿಕ್ಕರ್ ಆಗಲಿ ಅಥವಾ ಬೇರೆ ಆಶೆ ಆಮಿಷಗಳಿಗೆ ಮತದಾರರಿಗೆ ತೋರಿಸ್ಬಿಟ್ಟು ಮಾಡುವಂಥ ಕೆಲಸಗಳಿರ್ತವೆ ಅವಕ್ಕೆಲ್ಲ ಸಂಪೂರ್ಣವಾಗಿ ಕಡಿವಾಣ ಹಾಕಲಾಗಿದೆ. ಸೊ ನಾಳೆ ಸಿಬ್ಬಂದಿಗಳಿಗೆ ಹೊರಗಡೆಯಿಂದ ಬಂದಂಥ ಸಿಬ್ಬಂದಿಗಳು ಅಥವಾ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ರೋಲ್ ಕಾಲ್ ಆಗ್ತದೆ. ನಾಡಿದ್ದು ಬಾಗೇವಾಡಿ ಕಾಲೇಜಲ್ಲಿ ಮಸ್ಟ್ರಿಂಗ್ ಇರ್ತದೆ. ಸೊ 27 ತಾರೀಕಿಗೆ ವೋಟಿಂಗ್ ಆದಮೇಲೆ ಸಂಜೆ ಡಿ ಮಸ್ಟ್ರಿಂಗ್ ಇರ್ತದೆ ಮತ್ತು ಸ್ಟ್ರಾಂಗ್ ರೂಮ್ ಮತ್ತು ಕೌಂಟಿಂಗ್ ಸೆಂಟರ್ಗಳನ್ನು ಕೂಡ ಬಾಗೇವಾಡಿ ಕಾಲೇಜಿನಲ್ಲೇ ಮಾಡ್ತಾಯಿದ್ದೀವಿ.